हाय फ्रेंड्स इवत्तु नानु हलसिन काय मूर रेसिपी माडि तोरिस्तिद्देन ना निमगे ओंदु कडले ओट्टिगे हलसिन काय हाकि गसि माड्तेने इन्नोंदु हलसिन कायदु चक्को माडि तोरिस्तेने इन्नोंदु हलसिन काय पोडि माडि तोरिस्तेने ना निमगे मार्केट इंद ऊरिदु हलसिन काय तंदिद्देने इदरदु कडले गसि मत्ते इन्नेरडु रेसिपी माडि तोरिस्तेने ना निमगे ಮೊದಲಿಗೆ ಹಲಸಿನಕಾಯಿ ಕಟ್ ಮಾಡುವ ಹಲಸಿನಕಾಯಿ ಈ ತರ ಸೊನೆ ಇರ್ತದೆ ಅದನ್ನ ಒಂದು ಕಾಗದದಿಂದ ಹೀಗೆ ಮಾಡಿ ತೆಗೆಯಿರಿ ಈ ತರ ತೆಗೆಯಬೇಕು ಎರಡು ಸೈಡ್ ಇದು ಸಹ ಈ ತರ ಸಿಪ್ಪೆ ತೆಗಿಬೇಕು ನೋಡಿ ಇದನ್ನ ತೆಗಿಲಿಕ್ಕೆ ಉಂಟು ಇದನ್ನ ಕಟ್ ಮಾಡಿ ಬಿಸಾಡಲಿಕ್ಕೆ ಉಂಟು ನೋಡಿ ನಾನು ತೆಗಿದೆನೆ ಇದನ್ನ ಈ ತರ ಕಟ್ ಮಾಡುವ ಇಷ್ಟು ಇಷ್ಟು ದೊಡ್ಡ ಮಾಡಿ ಇದನ್ನ ಬೇಯಿಸಲಿಕ್ಕೆ ಉಂಟು ಈಗ ನಾನು ನೀರಲ್ಲಿ ಹಾಕ್ತೇನೆ ನೀರಲ್ಲಿ ಹಾಕ್ತೇನೆ ಇದೊಂದು 10 15 ನಿಮಿಷ ಇದರಲ್ಲೇ ಇರಬೇಕು ಗುಜ್ಜೆ ಪೋಡಿ ಮಾಡಲಿಕ್ಕೆ ಈ ತರ ಕಟ್ ಮಾಡಬೇಕು ನಾನು ನಿಮಗೆ ಪೋಡಿ ಸಹ ಮಾಡಿ ತೋರಿಸ್ತೇನೆ ನೋಡಿ ಈ ತರ ಸ್ವಲ್ಪ ದೊಡ್ಡದಿರಬೇಕು ಹಲಸಿನಕಾಯಿಯನ್ನು ನಾನು ಚೆನ್ನಾಗಿ ತೊಳೆದು ತಂದಿದ್ದೇನೆ ಈಗ ಕುಕ್ಕರ್ ಅಲ್ಲಿ ನೀರು ಇಟ್ಟಿದ್ದೇನೆ ಇದನ್ನು ಬೇಯಿಸುವ ಒಂದು 2 ವಿಸಿಲ್ ಬರುವವರೆಗೆ ಬೇಯಿಸುವ ಬೇಗ ಬೇಯತದೆ ಇದು ತುಂಬಾ ನೀರು ಹಾಕಬೇಡಿ ಎಷ್ಟು ಬೇಕು ಅಷ್ಟೇ ಹಾಕಿದ್ರೆ ಸಾಕು ನೋಡಿ ಹಲಸಿನಕಾಯಿ ಬೆಂದು ಹೀಗಾಗಿದೆ ಒಳ್ಳೆ ರೀತಿಯಲ್ಲಿ ಬೆಂದಿದೆ ಎರಡೇ ವಿಸಿಲ್ ತೆಗೆದದ್ದು ನಾನು ಕಡಲೆಗಸಿ ಮಾಡಲಿಕ್ಕೆ ನಾನು ಕೆಂಪು ಕಡಲೆಯನ್ನು ಕುಕ್ಕರ್ ಅಲ್ಲಿ ಬೇಯಿಸಲಿಕ್ಕೆ ಇಡ್ತಿದ್ದೇನೆ ಇದು ನಿನ್ನೆ ರಾತ್ರಿ ನಾನು ನೆನೆಸಿಟ್ಟದ್ದು ಇವತ್ತು ಬೆಳಗ್ಗೆ ಹಾಕ್ತಿದ್ದೇನೆ ಇದೊಂದು 3 ವಿಸಿಲ್ ಬರುವವರೆಗೆ ನಾನು ಕುಕ್ಕರ್ ಅಲ್ಲಿ ವಿಸಿಲ್ ತೆಗಿತೇನೆ 3 ವಿಸಿಲ್ ಬರುವವರೆಗೆ ಕುಕ್ಕರ್ ಅಲ್ಲಿ ಬೇಯಿಸುತ್ತೇನೆ ಹಲಸಿನಕಾಯಿ ಗಸಿಗೆ ಅರ್ಧ ತೆಂಗಿನಕಾಯಿ ತುರಿ ಒಂದು 7 ರಿಂದ 8 ರಷ್ಟು ಬ್ಯಾಡಗಿ ಮೆಣಸು ತೆಂಗಿನೆಣ್ಣೆಯಲ್ಲಿ ಹುರಿದಿಟ್ಟದ್ದು ಸಣ್ಣ ತುಂಡು ಹುಳಿ ಇಷ್ಟನ್ನು ರುಬ್ಬಬೇಕು ಕೆಂಪು ಕಡಲೆ ಬೆಂದಿದೆ ಇದೊಂದು ನಾನು 100 ಗ್ರಾಂ ಅಷ್ಟು ನೆನೆ ಹಾಕಿದ್ದೆ ಮತ್ತೆ ಕುಕ್ಕರ್ ಅಲ್ಲಿ ಬೇಯಿಸಿದ್ದು ಒಳ್ಳೆ ರೀತಿಯಲ್ಲಿ ಇದು ಬೆಂದಿದೆ ನೋಡಿ ಹಲಸಿನಕಾಯಿ ಬೆಂದದನ್ನು ನಾನು ಇದರಲ್ಲಿ ಅರ್ಧದಷ್ಟು ನಾನು ಕಡಲೆ ಗಸಿಗೆ ಹಾಕ್ತಿದ್ದೇನೆ ಇಷ್ಟು ಸಾಕು ಉಳಿದ ಹಲಸಿನಕಾಯಿಯನ್ನು ನಾನು ಚಕ್ಕೋ ಮಾಡಲಿಕ್ಕೆ ಯೂಸ್ ಮಾಡ್ತೇನೆ ಇದು ನೀರನ್ನು ಸೆಪರೇಟ್ ಆಗಿ ನಾನು ಇಡ್ತೇನೆ ಇದೇ ಸಮಯಕ್ಕೆ ನಾನು ಉಪ್ಪು ಹಾಕ್ತೇನೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೇನೆ ಇದು ಒಳ್ಳೆ ಕುದಿ ಬಂದ ಮೇಲೆ ನಾನು ರುಬ್ಬಿದ ಮಸಾಲೆಯನ್ನು ಇದಕ್ಕೆ ಮಿಕ್ಸ್ ಮಾಡ್ತೇನೆ ಕುದಿ ಬರ್ತಾ ಉಂಟು ಇದೇ ಸಮಯಕ್ಕೆ ನಾನು ಈಗ ರುಬ್ಬಿದ ಮಸಾಲೆಯನ್ನು ಹಾಕ್ತಿದ್ದೇನೆ ಗಸಿಗೆ ಒಗ್ಗರಣೆಗೆ ತೆಂಗಿನೆಣ್ಣೆಯನ್ನು ಬಿಸಿ ಮಾಡಿ ಇಟ್ಟಿದ್ದೇನೆ 2 ಚಮಚ ಬಿಸಿಯಾಗಿದೆ ಸಾಸಿವೆ ಹಾಕುವ ಕರ್ಬೇವು ಹಾಕಿದೆ ಇನ್ನು ಒಗ್ಗರಣೆ ಕೊಡುವ ಗಸಿ ರೆಡಿ ಆಯ್ತು ಹಲಸಿನಕಾಯಿದು ನೋಡಿ ಈ ತರ ಬಂದಿದೆ ಇನ್ನು ಹಲಸಿನಕಾಯಿದು ಚಕ್ಕೋ ಮಾಡಿ ತೋರಿಸ್ತೇನೆ ನಿಮಗೆ ಹಲಸಿನಕಾಯಿಯ ಚಕ್ಕೋ ಮಾಡಲಿಕ್ಕೆ
ಅರ್ಧ ತೆಂಗಿನಕಾಯಿ ತುರಿ, ಹುರಿದ ಒಣಮೆಣಸು, ಸಣ್ಣ ತುಂಡು ಹುಳಿ, ಸಣ್ಣ ತುಂಡು ಬೆಲ್ಲ, ಮೂರು ಚಮಚದಷ್ಟು ಹುರಿದ ಕೊತ್ತಂಬರಿ ಎಣ್ಣೆಯಲ್ಲಿ ಹುರಿದದ್ದು, ಎರಡು ಚಮಚದಷ್ಟು ಹುರಿದ ಉದ್ದಿನ ಬೇಳೆ. ಹಲಸಿನಕಾಯಿ ಚಕ್ಕೋ ಮಸಾಲೆ ರುಬ್ಬುವಾಗ ಫಸ್ಟಿಗೆ ತೆಂಗಿನಕಾಯಿ ತುರಿ, ಮೆಣಸು, ಹುಳಿ ಈ ಮೂರನ್ನು ಫಸ್ಟಿಗೆ ನೀವು ನೀರು ಹಾಕಿ ರುಬ್ಬಬೇಕು. ಅರ್ಧ ಮಸಾಲೆ ನೈಸಾದ ಮೇಲೆ ಕೊತ್ತಂಬರಿ, ಉದ್ದಿನಬೇಳೆ, ಬೆಲ್ಲ ಹಾಕಿ ನೈಸಾಗಿ ರುಬ್ಬಬೇಕು. ಹಲಸಿನಕಾಯಿದು ಚಕ್ಕೋ ಮಾಡಲಿಕ್ಕೆ ಉಳಿದ ಹಲಸಿನಕಾಯಿಯನ್ನು, ಬೆಂದ ಹಲಸಿನಕಾಯಿಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ನಾವು ಕೈಯಲ್ಲಿ ಸ್ವಲ್ಪ ಪುಡಿ ಮಾಡಿಕೊಳ್ಬೇಕು. ಈ ಥರ ಹಿಸುಕಿ ಮ್ಯಾಶ್ ಮಾಡಿ. ಈ ಥರ ಅಂದರೆ ಇಷ್ಟಿಷ್ಟು ಸಿಗ್ಬೇಕು ನಿಮಗೆ. ನೈಸ್ ಮಾಡಬೇಡಿ. ನೋಡಿ, ಇಷ್ಟಾದರೆ ಸಾಕು. ಸ್ವಲ್ಪ ಸ್ವಲ್ಪ ತುಂಬಿಸಬೇಕು ಸಣ್ಣ ಸಣ್ಣದು. ಚಕ್ಕು ಮಾಡಲಿಕ್ಕೆ ಬಾಣಲೆ ಇಟ್ಟಿದ್ದೇನೆ. ಎರಡು ಚಮಚದಷ್ಟು ತೆಂಗಿನೆಣ್ಣೆ. ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕುವ ಒಂದು ಚಮಚ. ಕರಿಬೇವಿನ ಗರಿ, ಇದೇ ಸಮಯಕ್ಕೆ ನಾವು ರುಬ್ಬಿದ ಮಸಾಲೆಯನ್ನು ಹಾಕುವ. ಮಸಾಲೆಗೆ ಉಪ್ಪನ್ನು ಸೇರಿಸ್ತೇನೆ. ಗುದ್ದಿದ ಹಲಸಿನಕಾಯಿಯನ್ನು ಹಾಕುವ. ಇದು ಡ್ರೈ ಡ್ರೈ ಆಗಿರಬೇಕು, ತೆಳುವಾಗಬಾರ್ದು. ಮಿಕ್ಸ್ ಮಾಡುವ ಚಂದ ರೀತಿಯಲ್ಲಿ. ಹಲಸಿನಕಾಯಿ ಚಕ್ಕೋ ಕೂಡ ರೆಡಿ ಆಯಿತು. ಈಗಲೇ ಊಟ ಮಾಡುವಂಥ ಇದನ್ನು ನೋಡುವಾಗ ಬಂದ್ ಮಾಡ್ತೇನೆ ಗ್ಯಾಸ್. ಇದು ಹಲಸಿನಕಾಯಿ ಪೋಡಿ ಮಾಡಲಿಕ್ಕೆ ನೋಡಿ, ಈ ಥರ ಕಟ್ ಮಾಡಿದ್ದೆ ನಾನು. ಇದನ್ನು ನಾನು ಕುಕ್ಕರಲ್ಲಿ ಬೇಯಿಸುವುದಿಲ್ಲ, ಇದನ್ನು ಎಣ್ಣೆಯಲ್ಲಿ ಕರೀಲಿಕ್ಕೆ ಉಂಟು. ಈಗ ಮಸಾಲೆಯನ್ನು ನಾನು ರುಬ್ಬಿ ತಂದಿದ್ದೇನೆ. ಈ ಮಸಾಲೆಗೆ ನಾನು ಬೆಳ್ತಿಕೆ ಅಕ್ಕಿಯನ್ನು ಅರ್ಧ ಗಂಟೆ, ದೋಸೆ ಅಕ್ಕಿಯನ್ನು ಅರ್ಧ ಗಂಟೆ ನೆನೆ ಹಾಕಿದ್ದೆ, ಅರ್ಧ ಗ್ಲಾಸ್. ಅದಕ್ಕೆ ಒಂದು 25ರಷ್ಟು ಘಾಟಿ ಮೆಣಸು, ಸಣ್ಣ ತುಂಡು ಹುಳಿ, ಮತ್ತು ಸ್ವಲ್ಪ ಹಿಂಗಿನ ಹುಡಿ, ಮತ್ತು ಉಪ್ಪು ಸೇರಿಸಿ ನಾನು ಕಡ್ದದ್ದು. ತೆಳು ಮಾಡಲಿಲ್ಲ, ಗಟ್ಟಿಗಟ್ಟಿ ಉಂಟು. ಈಗ ಇದಕ್ಕೆ ನಾನು ಹಚ್ತೇನೆ. ಮತ್ತೆ ಇದನ್ನು ಬಾಂಬೆ ರವೆಯಲ್ಲಿ ಕೋಟಿಂಗ್ ಮಾಡಿ ಕರಿಯುವಂಥದ್ದು. ಹಚ್ಚಿ ಆಯಿತು. ಇನ್ನು ಇದನ್ನು ಅರ್ಧ ಗಂಟೆ ನಾನು ಹೀಗೇನೆ ಇಡ್ತೇನೆ, ಇದು ಮಸಾಲೆ ಎಲ್ಲ ಹೀರಿಕೊಳ್ತದೆ. ಮಸಾಲೆ ಹಚ್ಚಿದ ಹಲಸಿನಕಾಯಿನ ಈಗ ನಾನು ಬಾಂಬೆ ರವಾದೊಟ್ಟಿಗೆ ಕೋಟ್ ಮಾಡ್ತಿದ್ದೇನೆ. ಇದನ್ನೀಗ ಚೆನ್ನಾಗಿ ಕರೀಲಿಕ್ಕೆ ಉಂಟು ತೆಂಗಿನೆಣ್ಣೆಯಲ್ಲಿ. ಫ್ರೈ ಮಾಡುವ. ಎಣ್ಣೆ ಬಿಸಿಯಾಗಿದೆ, ಹಲಸಿನಕಾಯಿದು ಪುಡಿ ಹಾಕ್ತಿದ್ದೇನೆ ನಾನು. ಈ ಪುಡಿ ತುಂಬ ರುಚಿಯಾಗಿರ್ತದೆ. ಉಲ್ಟ ಮಾಡುವ. ಎರಡು ಸೈಡ್ ಸಹ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಬೇಕಿದು. ಇದಾಯ್ತು, ಇನ್ನು ತೆಗೆಯುವ. ಬಟರ್ ಪೇಪರ್ನಲ್ಲಿ ಹಾಕ್ತಿದ್ದೇನೆ. ಹಲಸಿನಕಾಯಿದು ಮೂರು ಬಗೆಯ ರೆಸಿಪಿ ಮಾಡಿ ತೋರಿಸಿದ್ದೇನೆ ನಾನು ನಿಮಗೆ. ಈಗ ನನಗೆ ಈ ಪೋಡಿಯನ್ನು ನೋಡುವಾಗ ತಿನ್ನದೇ ಇರಲಿಕ್ಕೆ ಆಗೋದಿಲ್ಲ, ಹಾಗೆ ನಾನು ತಿಂತಾ ಇದ್ದೇನೆ. ತುಂಬ ರುಚಿಯಾಗಿದೆ ಇದು. ನೀವು ಇದೇ ಥರ ಮನೆಯಲ್ಲಿ ನಾನು ಮಾಡಿದ ರೆಸಿಪಿಯನ್ನು ಒಂದೊಂದಾಗಿ ಮಾಡಿ.
ಹಲಸಿನಕಾಯಿ ಹಿಡಿದ ಮೇಲೆ ಊಟ ಮಾಡದೇ ಇರಲಿಕ್ಕೆ ಆಗುವುದಿಲ್ಲ. ನನ್ನ ಎಲ್ಲ ಅಡುಗೆ ಆದ ಮೇಲೆ ನಾನು ಬಟ್ಟಲಿಡ್ಕೊಂಡು ನಾನು ಮಾಡಿದ ಎಲ್ಲ ರೆಸಿಪಿಯನ್ನು ನಾನು ಇಲ್ಲಿ ಹಾಕಿ ಈಗ ನಾನು ಊಟಕ್ಕೆ ಕೂತ್ಕೊಂಡಿದ್ದೇನೆ. ನೀವು ಸಹ ಇದೇ ಥರ ಮನೆಯಲ್ಲಿ ಒಂದೊಂದೇ ರೆಸಿಪಿ ಮಾಡಿ ಮಜಾ ಮಾಡಿ. ಬಾಯ್ ಫ್ರೆಂಡ್ಸ್, ನಾನಿನ್ನು ಊಟ ಮಾಡ್ತೇನೆ.